ಪತ್ರಕರ್ತ ಸುನಿಲ್ ಎಗ್ರವಳ್ಳಿ ಕೊಲೆಗೆ ಪತ್ರಕರ್ತ ರವಿ ಬೆಳಗೆರೆ ಅವರಿಂದ ಸುಪಾರಿ ನೀಡಿದ್ದರೆನ್ನಲಾದ ಪ್ರಕರಣದಲ್ಲಿ ಚಡಚಣ ಶಶಿಧರ್ ಮಂಡಾವಡಿ ಹೆಸರು ಪ್ರಮುಖವಾಗಿ ಕೇಳಿಬಂದಿತ್ತು. ಶಶಿಧರ್ ಶಾರ್ಪ್ ಶೂಟರ್ ಹಾಗೂ ಕರಾಟೆ ಪಟುವಾಗಿದ್ದಾನೆ. ಈತನ ವಿರುದ್ಧ ಆಲಮೇಲ ವಿಜಯಪುರ ನಗರದ ಗಾಂಧಿ ಚೌಕ್ ಸೇರಿ ಜಿಲ್ಲೆಯ ನಾನಾ ಠಾಣೆಗಳಲ್ಲಿ ಕೊಲೆ ಸೇರಿ ಅಲ್ಲೇ ಸೇರಿ ಹಲವು ಪ್ರಕರಣಗಳು ದಾಖಲಾಗಿವೆ. ಈತನ ಮೇಲಿನ ಶಂಕೆಯಿಂದ ತಪಾಸಣೆ ನಡೆಸುತ್ತಿದ್ದ ಪೊಲೀಸರಿಗೆ ಚಾಕುವಿನಿಂದ ಇರಿದು ಪರಾರಿಗೆ ಯತ್ನಿಸಿದ ಭೀಮಾ ತೀರದ ಶಾರ್ಪ್ ಶೂಟರ್ ಮೇಲೆ ಪೊಲೀಸರು ಗುಂಡು ಹಾರಿಸಿದ ಘಟನೆ ಹಿಂಡಿ ತಾಲೂಕಿನ ಬರೋಡಲದ ಬಳಿ ಶನಿವಾರ ನಡೆದಿದೆ. ಘಟನೆಯಲ್ಲಿ ಗುಂಡು ಏಟು ತಿಂದು ಗಾಯಗೊಂಡ ಆರೋಪಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಂತರ ವಿಜಯಪುರ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆಯಲ್ಲಿ ಚಡಚಣ ಪೊಲೀಸ್ ಠಾಣೆಯ PSI ಗೋಪಾಲ್ ಅಳ್ಳೂರು ಹಾಗೂ ಪೇದೆ ಅರವಿಂದ್ ಮಾದಾರ ಅವರಿಗೂ ಗಾಯಗಳಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಪತ್ರಕರ್ತ ಸುನೀಲ್ ಎಗ್ಗರವಳ್ಳಿ ಕೊಲೆಗೆ ಸುಪಾರಿ ಪಡೆದಿದ್ದ ಎನ್ನಲಾದ ಚಡಚಣದ ಶಶಿಧರ್ ಮುಂಡೇವಾಡಿ ಗುಂಡೇಟು ತಿಂದಿರುವ ದುಷ್ಕರ್ಮಿ. ಗಾಯಗೊಂಡ ಶಶಿಧರ್ನಿಗೆ ಚಡಚಣ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ನಂತರ ವಿಜಯಪುರ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನಾ ಸ್ಥಳಕ್ಕೆ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶಿವಕುಮಾರ್ ಗುಣಾಚಾರಿ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಚಡಚಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಂಧಿತ ಆರೋಪಿ ಶಶಿಧರ್ ಮುಂಡೇವಾಡಿ ಬಳಿ ಇದ್ದ ಒಂದು ಚಾಕು, ಎರಡು ನಾಡ ಪಿಸ್ತೂಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಹಲವು ಪ್ರಕರಣಗಳಲ್ಲಿ ಆರೋಪಿಯಾಗಿರುವ ಶಶಿಧರ್ ಮುಂಡೇವಾಡಿ ಮೂಲತಃ ಚಡಚಣ ಪಟ್ಟಣಕ್ಕೆ ಸೇರಿದವ. ತಂದೆ ನಿವೃತ್ತ ಸರ್ಕಾರಿ ಅಧಿಕಾರಿ. ಮೊದಲು ಚಡಚಣದಲ್ಲಿ ಡ್ಯಾನ್ಸ್ ಕರಾಟೆ ಕ್ಲಾಸ್ಗಳನ್ನು ನಡೆಸುತ್ತಿದ್ದ. ನಂತರ ದಿನದಲ್ಲಿ ಪಾತಕಲೋಕದ ಸಂಪರ್ಕಕ್ಕೆ ಬಂದ. ಕೊನೆಗೂ ಭೀಮಾ ತೀರದಲ್ಲಿ ಮತ್ತೆ ಗುಂಡುಗಳ ಸದ್ದು ಕೇಳಿಸುತ್ತಿದೆ ಅಂತ ಈ ಘಟನೆಯಿಂದ ತಿಳಿದು ಬರುತ್ತಿದೆ.